ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಇವತ್ತು ನಾನು ಎರಡೇ ಪದಾರ್ಥದಿಂದನೇ ತುಂಬ ಸುಲಭವಾಗಿ ಮನೆಯಲ್ಲೇ ಧನಿಯಾ ಪುಡಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭ ಈ ರೀತಿ ಮಾಡಿಕೊಂಡ್ರೆ ವರ್ಷಾನಗಟ್ಲೆ ಇಟ್ಕೊಂಡು ಅಡುಗೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಇದನ್ನ ಹಾಯ್ಕೋಬೇಕಾಗುತ್ತೆ ಕಸ ಕಡ್ಡಿ ಎಲ್ಲ ಇದ್ರೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಾಣಲೆಗೆ ಹಾಕೋತಾ ಇದ್ದೀನಿ ಒಂದು ಕೆ ಜಿಯಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಬಟ್ಟು ಹುರ್ಕೊಳ್ಬೇಕಾಗತ್ತೆ ಈ ರೀತಿ ಮೀಡಿಯಮ್ ಮುರಿನಲ್ಲೇ ಹಾಕ್ಕೊಂಡು ಚೆನ್ನಾಗಿ ಘಮ ಬರಬೇಕು ಹಾಗೆ ಒಳ್ಳೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಘಮ ಬರುತ್ತೆ ಆ ರೀತಿ ಹುರ್ಕೊಂಡು ಎಲ್ಲನೂ ಇದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡಿದ್ದೀವಿ ಪೂರ್ತಿ ಹರಡ್ಕೊಳ್ಬೇಕಾಗತ್ತೆ ಹಾಗೆ ಹಬೆ ಬರಬಾರ್ದು ಹಾಗೇ ತೇವಾಂಶ ಬರಬಾರ್ದು ಅಂದ್ಬಿಟ್ಟು ಈ ರೀತಿ ಹರಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ತಣ್ಣಗಾಗಬೇಕು ಇದು ಇನ್ನು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಳ್ಳೆ ಕಲರ್ ಬರಬೇಕು ಹಾಗೆ ಘಮ ಬರೋವರೆಗೂ ಹುರ್ಕೊಂಡು ಎಲ್ಲನೂ ತೆಗ್ದಿಟ್ಕೊಂಬೋಣ ಈ ರೀತಿ ಮೀಡಿಯಮ್ ಊರಿನಲ್ಲೇ ಹುರ್ಕೋಬೇಕಾಗುತ್ತೆ ತುಂಬ ಐ ಫ್ಲೇಮ್ನು ಮಾಡ್ಕೋಬಾರ್ದು ಎಲ್ಲಾನು ಹುರಿದು ತೆಗೆದಿಟ್ಕೊಂಡಿದ್ದೀನಿ ಈ ರೀತಿ ಎಲ್ಲನೂ ಹುರ್ಕೊಂಡು ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಬೇಕಾಗತ್ತೆ ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬ ದಿನದವರೆಗೂ ಪುಡಿ ಹಾಳಾಗೋದಿಲ್ಲ ಈಗ ಎಲ್ಲನೂ ನಾನು ಕ್ಲೀನ್ ಮಾಡಿಕೊಂಡು ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಒಂದು ಹಕ್ಕಿಗೆ ಚೀಲ ಬರುತ್ತಲ್ಲ ಜಾಸ್ತಿ ಅಳತೆ ಮಾಡ್ತಿರೋದ್ರಿಂದ ಹಕ್ಕಿ ಚೀಲಕ್ಕೆ ಹಾಕೊಂಡಿದ್ದೀವಿ ನೀವು ಕಡಿಮೆ ಅಳತೆ ಮಾಡೋದ್ರಿಂದ ಒಂದು ಪಾತ್ರೆಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಅರ್ಶಿನ ಗೋಟ್ನ ಕೊಂಬು ಅಂತಲೂ ಕರೀತಾರೆ ಇದನ್ನು ಹುರ್ಕೊಂಡು ಸ್ವಲ್ಪ ದಪ್ಪ ದಪ್ಪವಾಗಿ ಕಲ್ಲಲ್ಲಿ ಚಚ್ಚಿಬಿಟ್ಟು ಮೂರು ಇಡಿಯಷ್ಟು ಹಾಕೋತಾ ಇದ್ದೀನಿ ಒಂದು ನೂರು ಗ್ರಾಮಷ್ಟು ಅಳತೆ ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮಿಷನ್ನಲ್ಲಿ ಹೋಗ್ಬಿಟ್ಟು ಬೀಸ್ಕೊಂಬರೋದು ಈಗ ಎಲ್ಲನೂ ನಾವು ಬೀಸ್ಕೊಂಡು ಬಂದಿದ್ದೀವಿ ಈಗ ಈ ರೀತಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುಡಿ ಅಷ್ಟೇ ತುಂಬ ಚೆನ್ನಾಗಿ ಒಳ್ಳೆ ಕಲರು ಬಂದಿದೆ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಗಟ್ಟಲೆ ಇಟ್ಕೊಂಡ್ರು ಕೆಡೋದಿಲ್ಲ ಹಾಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯವಾಗುತ್ತೆ ಹೊಸೊಬ್ಬರು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಕೆಲಸಕ್ಕೆ ಹೋಗೋರು ಈ ರೀತಿ ತುಂಬ ಸುಲಭವಾಗಿ ಎರಡೇ ಪದಾರ್ಥದಿಂದನೇ ಉಪಯೋಗಿಸ್ಕೊಂಡು ಧನಿಯಾ ಪುಡಿನ ಈ ರೀತಿ ಬಿಸಿಲಿನಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಸಿಗೆ ಕಾಲದಲ್ಲಿ ಯಾವಾಗಂದ್ರೆ ಅವಾಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿನ ಇಷ್ಟ ಆಗಿದರೆ ಲೈಕ್ ಮಾಡೋದಂತೂ ಮರೆಯಲೇಬೇಡಿ ಹಾಗೆ ಹೊಸುಬ್ರ್ಯಾರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾಡ್ಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತ್ಯಾಂಕ್ ಯು